ಅತಿಯಾದ ರಕ್ತದೊತ್ತಡದಿಂದ ಬಳಲುತ್ತಿದ್ದೀರಾ? ಮಾತ್ರೆ ನುಂಗಿ ಹೈರಾಣಾಗಿದ್ದೀರಾ? ಇಲ್ಲಿದೆ ರಕ್ತದೊತ್ತಡಕ್ಕೆ ದಿವ್ಯ ಔಷಧ. ನಾವು ನಿತ್ಯ ಅಡುಗೆಗೆ ಬಳಸುವ ಹಸಿ ಬೆಳ್ಳುಳ್ಳಿ ಸೇವಿಸಿದರೆ ರಕ್ತದೊತ್ತಡ ಕಡಿಮೆಯಾಗುತ್ತದೆ. ಆಂಟಿಫಂಗಲ್ ಮತ್ತು ಆಂಟಿಬ್ಯಾಕ್ಟೀರಿಯಲ್ ಗುಣ ಹೊಂದಿರುವ ಬೆಳ್ಳುಳ್ಳಿಯನ್ನು ನೀವು ಪ್ರತಿದಿನ ಸೇವನೆ ಮಾಡಿದರೆ ಕೊಲೆಸ್ಟ್ರಾಲ್, ಕ್ಯಾನ್ಸರ್ ಮತ್ತಿತರ ಹಲವಾರು ಸಮಸ್ಯೆಗಳು ದೂರವಾಗುತ್ತವೆ. ಅಧಿಕ ರಕ್ತದೊತ್ತಡ ನಿವಾರಣೆ ಮಾಡಲು ಪ್ರತಿದಿನ ಹಸಿ ಬೆಳ್ಳುಳ್ಳಿ ಸೇವಿಸಿ. ಪ್ರತಿದಿನ ಎರಡು ಬೆಳ್ಳುಳ್ಳಿ ಸೇವನೆ ಮಾಡಿದರೆ ಅಲಿಸಿನ್ ಬಿಡುಗಡೆಯಾಗುತ್ತದೆ. ಇದರಿಂದ ರಕ್ತದೊತ್ತಡ ನಿವಾರಣೆಯಾಗುತ್ತದೆ. ಆದಷ್ಟು ನಿಮ್ಮ ನಿತ್ಯದ ಆಹಾರದಲ್ಲಿ ಬೆಳ್ಳುಳ್ಳಿ ಬಳಸಿದರೆ ರಕ್ತದೊತ್ತಡ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ತರಕಾರಿ ಸಲಾಡ್ ತಯಾರಿಸಿ ಅದಕ್ಕೆ ಬೆಳ್ಳುಳ್ಳಿಯ ಸಣ್ಣ ತುಂಡು ಸೇರಿಸಿ ನಿತ್ಯ ಸೇವಿಸಿ. ಇದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಬೆಳ್ಳುಳ್ಳಿಯನ್ನ ಪ್ರತಿದಿನ ಸೇವಿಸಿದರೆ ದುಬಾರಿ ಟ್ಯಾಬ್ಲೆಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಬಿಸಿಯಾದ ಹಾಲಿಗೆ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಒಂದು ಚಮಚ ಜೇನು ಸೇರಿಸಿ ಸೇವಿಸಿ. ಇದರಿಂದ ಬಿಪಿ ಕಡಿಮೆಯಾಗುತ್ತದೆ. ನಿಮಗೆ ಹೀಗೆ ತಿನ್ನಲು ಸಾಧ್ಯವಾಗದಿದ್ದಲ್ಲಿ ಬೆಳ್ಳುಳ್ಳಿಯನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇವಿಸಿ. ರಕ್ತದೊತ್ತಡ ಜಗತ್ತಿನಲ್ಲಿ ಅತ್ಯಧಿಕ ಜನರನ್ನು ಕಾಡುತ್ತಿರುವ ಸಮಸ್ಯೆ. ಇದರಿಂದ ಬಳಲುತ್ತಿರುವವರು ಪಾರ್ಶ್ವವಾಯು, ಹೃದಯಾಘಾತ, ಅಂಧತ್ವ, ಮೂತ್ರಪಿಂಡಗಳಿಗೆ ಹಾನಿಯಾಗುವುದರ ಜೊತೆಗೆ ಶರೀರದ ಪ್ರಮುಖ ಅಂಗಾಂಗಗಳ ತೊಂದರೆಗೆ ತುತ್ತಾಗುತ್ತಾರೆ. ರಕ್ತದೊತ್ತಡವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಮನೆ ಮದ್ದಾಗಿ ಬೆಳ್ಳುಳ್ಳಿ ತಿನ್ನಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.